ಯಾವುದೇ ಒಂದು ಸಿನಿಮಾ ತೇಟ್ರಿಗೆ ಬಂದರೆ ಒಂದು ಪ್ರೇಕ್ಷಕ ಮಹಾಪ್ರಭು ಇರ್ಬೋದು ಅವರಿಗೆ ಆ ಒಂದು ಮೂರು ಗಂಟೆಗಳ ಕಾಲ ಸಿನಿಮಾದಲ್ಲಿ ಕುಳಿತುಕೊಂಡು ಅವರ ಒಂದು ಸಮಸ್ಯೆಗಳಿದ್ದು ಅವರು ಏನೇ ಎನಿ ಪ್ರಾಬ್ಲಮ್ಸ್ ವಾಟ್ ಎವರ್ ಲೈಫಲ್ಲಿರುವಂಥ ಒಂದು ಸ್ಟ್ರೆಸ್ಸನ್ನು ಕಳ್ಕೊಂಡು ಖುಷಿಯಾಗಿ ಒಂದು ಎಂಟರ್ಟೈನ್ಮೆಂಟಾಗಿ ಸಿನಿಮಾ ನೋಡಿಕೊಂಡು ಹೊರಗಡೆ ಬರಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ದುಡ್ಡು ಕೊಟ್ಟು ಥೇಟ್ರಿಗೆ ಹೋಗ್ತಾರೆ ಸೊ ಈ ನಿಟ್ಟಿನಲ್ಲಿ ದುಡ್ಡು ಕೊಟ್ಟು ಒಳಗಡೆ ಹೋದಾಗ ಆ ಒಂದು ಆಡಿಯನ್ಸ್ಗೆ ಆ ಒಂದು ಪ್ರೇಕ್ಷಕ ಮಹಾಪ್ರಭುಗೆ ಸಫಿಷಿಯಂಟ್ ಆಗದೆ ಸಿನಿಮಾ ಒಂದು ರೀತಿಯಲ್ಲಿ ಇರಿಟೇಟ್ ಆಗಿ ಹೊರಗಡೆ ಬಂದಾಗ ನಿಜವಾಗ್ಲೂ ಆಗೇ ಆಗುತ್ತೆ ಸೊ ಇವತ್ತು ನಾನು ಸಿನಿಮಾದ ಬಗ್ಗೆ ಇರ್ತಿರುವಂಥದ್ದು ರಂಗನಾಯಕ ಸೊ ಎಲ್ಲರೂ ಕೂಡ ಎಲ್ಲರೂ ಕೂಡ ಅನ್ನೋದಕ್ಕಿಂತ ಕೆಲವೊಬ್ಬರು ನನಗೆ ಮೆಸೇಜ್ ಮಾಡಿದ್ರು ಎಲ್ಲ ಸಿನಿಮಾಗಳದ್ದು ಪಬ್ಲಿಕ್ ರಿಯಾಕ್ಷನ್ ಮತ್ತು ರಿವ್ಯೂ ಮಾಡ್ತಾ ಈ ಸಿನಿಮಾದ್ ಮಾಡಿಲ್ಲ ಅಂತ ಸೊ ಇವತ್ತು ನಾನು ಮಾತಾಡ್ತಿರೋ ಸಬ್ಜೆಕ್ಟ್ ಏನು ಅಂತ ನಿಮಗೆ ತಮ್ಮೇಲಿ ನೋಡೇ ಗೊತ್ತಾಗಿರುತ್ತೆ ಸೊ ಏನು ಕತೆ ಜಗೀಸ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಸಿನಿಮಾದ ಬಗ್ಗೆ ಸೊ ಅದರ ಬಗ್ಗೆ ಮಾತಾಡ್ತೀನಿ ಅಂಡ್ ಏನಿದ್ರೆ ಕತೆ ಫುಲ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀವಿ ಬೇಗ ಶುರು ಮಾಡ್ತಾ ಇದ್ದೀನಿ ಶುರು ಮಾಡೋಕ್ಕಿಂತ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡಿದೆ ನಾನು ಮರಿಬೇಡಿ ಅಂತ ಹೇಳ್ತಾ ಸೊ ರಂಗನಾಯಕ ಸಿನಿಮಾ ರಿಲೀಸ್ ಆದಮೇಲೆ ವಿಮರ್ಶೆಗಳು ಎಲ್ಲರಿಗೂ ಗೊತ್ತಿರೋ ಹಾಗೆನೆ ಬಂದಿರುವಂಥದ್ದು ಸಿನಿಮಾ ಸರಿ ಇಲ್ಲ ಹಾಗೆ ಹೀಗೆ ಅಂತ ತುಂಬ ಡೈಲಾಗ್ಸ್ಗಳು ಆಯಿತು ಹಾಗೆ ಹೀಗೆ ಅಂತ ಬಂದಿದ್ದು ನಾನು ಪರ್ಟಿಕ್ಯುಲರ್ ಸಿನಿಮಾ ನೋಡಿದೆ ಬಟ್ ಸಿನಿಮಾದಲ್ಲಿ ರಿಪಿಟೇಷನ್ ಕಾಣಿಸ್ಕೊಂಡಿದೆ ನನ್ನ ನನಗೆ ಒಂದು ಪರ್ಸ್ನಲಿ ಅನಿಸಿರುವಂಥದ್ದು ಆಮೇಲೆ ಕೆಲವೊಂದು ಡೈಲಾಗ್ಸ್ಗಳು ತುಂಬ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಬಟ್ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಒಂದು ಗುರುಪ್ರಸಾದ್ ಅವರ ಸಿನ್ಮಾಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅದ್ರ ಬಗ್ಗೆ ಡೌಟೇ ಇಲ್ಲ ಯಾಕಂದರೆ ಒಂದು ಎಕ್ಸ್ಪೆಕ್ಟೇಷನ್ ಬಂದಿರ್ತಾರೆ ಗುರುಗಳ ಸಿನ್ಮಾ ಗುರುಪ್ರಸಾದ್ ಅವರ ಸಿನ್ಮಾ ಅಂತ ಬಟ್ ರಂಗನಾಯಕ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದರಲ್ಲಿ ಎಲ್ಲೋ ಫೇಲ್ ಆಯಿತು ಅಂತ ಅಂದ್ಕೊಳ್ತೀನಿ ಓವರ್ ಆಲ್ ಆಗಿ ಸಿನಿಮಾ ತುಂಬ ಬರಿ ಡೈಲಾಗ್ಸ್ಗಳಾಗಿರ್ಬೋದು ಬರೀ ಮಾತುಕತೆಗಳಲ್ಲೇ ಸಿನಿಮಾ ಮುಗಿದೋಗುತ್ತೆ ಬಟ್ ಈ ಒಂದು ಪ್ಯಾಟ್ರನ್ ಬಿಟ್ಟು ಬೇರೆ ಅಲ್ಲಿ ಯಾವುದೂ ಟ್ರೈ ಮಾಡ್ಬೋದಾಗಿತ್ತು ಬಟ್ ಹಳೆಯ ಪ್ಯಾಟ್ರನ್ಗಳನ್ನೇ ಮತ್ತೆ ಇದರಲ್ಲಿ ಒಗ್ಗೂಡಿಸ್ಕೊಂಡು ಸಿನಿಮಾನ ಮಾಡಿದ್ದಾರೆ ಸೊ ಇದೆಲ್ಲ ಆದಮೇಲೆ ಈ ಸಿನಿಮಾದ ಬಗ್ಗೆ ಈ ರೀತಿಯಾದ ಕೆಲವೊಂದು ವಿಮರ್ಶೆಗಳು ಬಂದಾದ ಮೇಲೆ ಜಗ್ಗೀಶ್ ಸರ್ ಬಗ್ಗೆ ಒಂದು ಮಾತುಗಳೆಲ್ಲ ಬರುತ್ತೆ ಸೊ ಸರ್ ಈ ರೀತಿ ಸಿನಿಮಾಗಳನ್ನು ಮಾಡಬೇಡಿ ನೆಕ್ಸ್ಟ್ ನೀವು ಹಂಗೆ ಹಿಂಗೆ ಅಂತ ಬಟ್ ಇದನ್ನೆಲ್ಲ ನೋಡಾದ್ಮೇಲೆ ಒಂದು ಲೈವ್ ಕೂಡ ಮಾಡ್ತಾರೆ ಜಗ್ಗೀಶ್ ಸರ್ ಸೊ ಆ ಲೈವ್ ಅಲ್ಲಿ ಹೇಳಿದಂತ ಒಂದು ವಿಚಾರ ಏನಪ್ಪಾ ಅಂದರೆ ಸೊ ನನಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ ಸೊ ಒಬ್ಬ ನಿರ್ದೇಶಕನನ್ನ ನಾನು ನಂಬಿ ಸಿನಿಮಾ ಮಾಡಿದೆ ಸೊ ಅವರು ಈ ರೀತಿ ಮಾಡಿದ್ರು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಯಾವುದೇ ಒಬ್ಬ ನಟರಿಗಾದ್ರೂ ಕೂಡ ಅಷ್ಟೇ ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ ಆ ಒಂದು ಸಿನಿಮಾದ ಒಂದು ಚಿತ್ರೀಕರಣ ತೊಡ್ಕೊಳ್ಬೋದು ಬಟ್ ಆ ಸಿನಿಮಾ ಸ್ಕ್ರೀನ್ ಮೇಲೆ ಹೇಗೆ ಬರ್ತದೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಈ ಒಂದು ಸಿನಿಮಾ ಅವರಿಗೆ ಒಂದು ರೀತಿಯಲ್ಲಿ ಹರ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂಡ್ ಮಂತ್ರಾಲಯದಲ್ಲಿ ರಾಯರ ಒಂದು ಸನ್ನಿಧಿಯಲ್ಲಿ ಒಂದು ಈ ರೀತಿಯಾದಂಥ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ಸಿನಿಮಾಗು ನನಗೂ ಸಂಬಂಧ ಇಲ್ಲ ನಾನು ನಿರ್ದೇಶಕ ನಂಬಿ ಹೋದೆ ಸೊ ಅವ್ರು ಈ ರೀತಿ ಮಾಡಿದ್ದಾರೆ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ನಾನು ಹೇಳೋದೇನು ಅಂತಂದ್ರೆ ಗುರುಪ್ರಸಾದ್ ಸರ್ ಅವರ ಒಂದು ಮಠ ಸಿನಿಮಾ ಆಗಿರ್ಬೋದು ಎದ್ದೇಳು ಮಂಜುನಾಥ ಆಗಿರ್ಬೋದು ಎರಡೂ ಕೂಡ ಒಂದು ಅದ್ಭುತವಾದಂಥ ಸಿನಿಮಾ ಮಠ ಅನ್ನುವಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿಯೂ ಒಂದು ಸಿನಿಮಾ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಸಿನಿಮಾ ಆಗಿತ್ತು ಎದ್ದೇಳು ಮಂಜುನಾಥ ಕೂಡ ಎಷ್ಟೊಂದು ಮಾರಲ್ ಇರುವಂಥ ಸಿನಿಮಾ ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಎದ್ದೇಳು ಮಂಜುನಾಥ ಅನ್ನೋದು ಕ್ಯಾರೆಕ್ಟರ್ ಇರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಈ ಒಂದು ಎಲ್ಲ ಸಿನಿಮಾಗಳು ತೆಗೆದಂತಹ ಗುರುಪ್ರಸಾದ್ ಸರ್ ಅವರು ಈ ಒಂದು ಸಿನಿಮಾ ಬಂದಾಗ ರಂಗನಾಯಕದಲ್ಲಿ ಎಲ್ಲೋ ಎಡವಿದ್ರು ಅಂತ ನನಗೂ ಕೂಡ ಅನಿಸ್ತು ಬಟ್ ಸಿನಿಮಾದಲ್ಲಿ ಒಂದು ಹಳೆಯ ರೀತಿಯಾದಂಥ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಆಗಿರಬಹುದು ಬರೀ ಮಾತು ಮಾತಿನಲ್ಲೇ ಮುಗಿಸುವಂತ ಒಂದು ಸಿನಿಮಾ ಸೊ ಈ ರೀತಿಯಾಗಿ ಮಾಡಿರೋದ್ರಿಂದ ಜನರಿಗೆ ಇಷ್ಟ ಆಗಿಲ್ಲ ಆ್ಯಂಡ್ ನನಗನ್ಸೋ ಪ್ರಕಾರ ಸೊ ಜನ್ರೇಷನ್ ತಕ್ಕಂಗೆ ಚೇಂಜ್ ಆಗಬೇಕು ಬೇರೆ ರೀತಿಯಾದ ಪ್ಯಾಟರ್ನ್ ತರಬೇಕು ಬಟ್ ನಾನು ಇನ್ನೊಂದು ಸಜೆಷನ್ ಕೊಡೋದು ಏನು ಅಂತಂದ್ರೆ ನನ್ನ ಕಡೆಯಿಂದ ಜಗ್ಗೀಸ್ ಅವ್ರನ್ನ ಹಾಕೊಳ್ಳದೆ ಬೇರೆ ಏನಾದರೂ ಒಂದು ಡಿಫ್ರೆಂಟಾಗಿ ಆಗಿ ಇನ್ನೊಂದು ಹೊಸ ರೀತಿಯ ಏನೋ ಟ್ರೈ ಮಾಡ್ಬೋದಾಗಿತ್ತು ಬಟ್ ಹಳೆ ರೀತಿಯಾದಂಥ ಒಂದು ಕಾಂಬಿನೇಷನ್ ಹಾಕ್ಕೊಂಡು ಮಾಡ್ತೀವಿ ಅಂದಾಗ ಜನರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದಕ್ಕಾಗಲ್ಲ ಸೊ ರಿಪಿಟೇಷನ್ ಆಯಿತು ಅಂದ್ರೆ ಜನ ಯಾರೂ ಕೂಡ ಅದನ್ನ ನೋಡಲ್ಲ ಬಟ್ ನಾನು ಕೂಡ ಸಿನಿಮಾ ನೋಡದೆ ನನಗೂ ಕೂಡ ಕೆಲವೊಂದು ಎಲ್ಲ ಒಂದು ರಿಪಿಟೇಷನ್ ಅಂತ ಅನ್ನಿಸುವಂಥದ್ದು ಡೈಲಾಗ್ ಸ್ವಲ್ಪ ಓವರ್ ಆಯಿತು ಅಂತ ನನಗೂ ಕೂಡ ಅನ್ನಿಸ್ತು ಬಟ್ ವಾಟ್ ಎವರ್ ಏನೇ ಇರಲಿ ಗುರುಪ್ರಸಾದ್ ಸರ್ ಮತ್ತೆ ಜಗ್ಗೀಶ್ ಅವರ ಒಂದು ಕಾಂಬಿನೇಷನ್ ಅಂತಂದ್ರೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇತ್ತು ಬಟ್ ಈ ಸಿನಿಮಾದಿಂದ ಅದೆಲ್ಲ ಕಳ್ಕೊಂಡಿದೆ ಅಂತ ನನಗೂ ಅನಿಸ್ತು ಪರ್ಸ್ನಲ್ ಆಗಿ ಸೊ ಮುಂದಿನ ಒಂದು ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ಅಂದರೆ ಡಬಲ್ ಮೀನಿಂಗ್ ಓವರ್ ಆಗಿರುವಂಥದ್ದು ಬರೀ ಮಾತು ಮಾತಿನಲ್ಲೇ ಮಾತಾಡುವಂಥ ಸಿನಿಮಾ ಮಾತಿನಲ್ಲೇ ಮುಗಿದು ಹೋಗುವಂಥ ಆಗಬಾರ್ದು ಸೊ ಸಿನಿಮಾದಲ್ಲೂ ಕಂಪ್ಲೀಟ್ ಆಗಿ ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಕೊಡುಗೆ ಮತ್ತೆ ಒಂದು ಮೆಸೇಜ್ ಜನರಿಗೆ ತಲುಪಬೇಕು ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನೀವೇನಾದರೂ ರಂಗನಾಯಕ ಸಿನಿಮಾ ನೋಡಿದರೆ ನಿಮಗೆ ಏನು ಅನ್ನಿಸ್ತಪ್ಪ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕೆ ನಾವು ಮುಂಚೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪಬ್ಲಿಕ್ ರಿಯಾಕ್ಷನ್ ಮತ್ತು ಸಿನಿಮಾದ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಂದರೆ ಸೊ ಥಿಯೇಟ್ರಲ್ಲಿ ನಾನು ಹೊರಗಡೆ ಬರೋ ಟೈಮಲ್ಲಿ ತುಂಬ ಜನ ಕಮ್ಮಿ ಇದ್ದರು ಎಷ್ಟೋ ಜನ ಇಂಟರ್ವ್ಯೂಲ್ಗೆ ಹೋಗ್ಬಿಟ್ಟಿದ್ರು ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ ಸೊ ಇದು ನಾನು ಡೈರೆಕ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಕೇಳಿದ್ರು ಯಾಕೆ ನೀವು ರಂಗನಾಯಕ ಸಿನಿಮಾದ ಬಗ್ಗೆ ನೀವು ಪಬ್ಲಿಕ್ ರಿಯಾಕ್ಷನ್ ಮಾಡಿಲ್ಲ ಹಾಗೆ ಹೇಗೆ ಅಂತ ಸೊ ಅವರು ಜನಗಳೇ ಇಲ್ದಾಗ ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಹಾಗಾಗಿ ಸಿನಿಮಾನು ಅಷ್ಟೊಂದು ಸಫಿಷಿಯೆಂಟ್ ನನಗೂ ಕೂಡ ಅನ್ನಿಸ್ಲಿಲ್ಲ ಅದ್ರ ಬಗ್ಗೆ ರಿವ್ಯೂ ಮಾಡೋಕ್ಕಾಗಿಲ್ಲ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಹೋದಂಥ ಸಿನಿಮಾ ಆಗಿತ್ತು ಬಟ್ ನನಗೂ ಕೂಡ ಸಮಾಧಾನ ಕೊಟ್ಟಿರಲಿಲ್ಲ ಅಂಡ್ ನಿನ್ನೆ ಒಂದು ಲೈವಲ್ಲಿ ಒಂದು ಕ್ಲಾರಿಟಿಯನ್ನು ಜಗ್ಗಿ ಸರ್ ಕೂಡ ಕೊಟ್ಟಿದ್ದಾರೆ ಅಂಡ್ ಓವರ್ ಆಲ್ ಆಗಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಾ ಇದ್ರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿ ಸಲ ಫಾಲೋ ಮಾಡೋದನ್ನ ನಾನು ಮರಿಬಿಡಿ ಅಂತ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ